ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಿದ ಬಿಜೆಪಿ, ಸಮರ್ಪಕ ವಿದ್ಯುತ್ಗೆ ಆಗ್ರಹಿಸಿ ರಸ್ತೆಗಿಳಿದ ಅನ್ನದಾತರು. ಚಿಕ್ಕೋಡಿ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಾಗಿನಿಂದ ರೈತರಿಗೆ ಸಮರ್ಪಕ ವಿದ್ಯುತ್ ನೀಡುವಲ್ಲಿ ಸರ್ಕಾರ ವಿಫಲವಾಗಿರುವುದನ್ನು ಖಂಡಿಸಿದ ಬಿಜೆಪಿ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಿದರು. ಚಿಕ್ಕೋಡಿ ನಗರದ ಬಸವ ವೃತ್ತದಲ್ಲಿ ಸಂಕೇಶ್ವರ ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕೋಡಿ ರಾಯಭಾಗ ಮತ್ತು ನಿಪ್ಪಾಣಿ ತಾಲೂಕಿನ ಸಾವಿರಾರು ರೈತರು, ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು 2 ಗಂಟೆಗಳ ಕಾಲ ಹೆದ್ದಾರಿ ಬಂದ್ ಮಾಡಿ 7 ಗಂಟೆ ಕಾಲ ವಿದ್ಯುತ್ ಕೊಡಬೇಕೆಂದು ಆಗ್ರಹಿಸಿದರು. ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ಗ್ಯಾರಂಟಿಗಳ ಲೋಕದಲ್ಲಿ ಮುಳುಗಿರುವ ಸರ್ಕಾರ ಅನ್ನದಾತರಿಗೆ ಮೋಸ ಮಾಡ್ತಿದೆ. ಕರೆಂಟ್ ಇಲ್ಲದೆ ರೈತರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಬರಗಾಲದಿಂದ ತತ್ತರಿಸಿ ಹೋಗಿರುವ ರೈತರು ಮೊದಲೇ ಸಂಕಷ್ಟ ಎದುರಿಸುವ ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ವಿದ್ಯುತ್ ಸಮಸ್ಯೆ ರೈತರಿಗೆ ದೊಡ್ಡ ಹೊಡೆತ ನೀಡುತ್ತಿದೆ. ಸರ್ಕಾರ ಎಚ್ಚೆತ್ತುಕೊಂಡು ಪ್ರತಿದಿನ 7 ಗಂಟೆ ವಿದ್ಯುತ್ ಕೊಡಬೇಕೆಂದು ಒತ್ತಾಯಿಸಿದರು. ಗ್ಯಾರಂಟಿಗಳ ಭರವಸೆ ಮೇಲೆ ನಮ್ಮ ರಾಜ್ಯದ ಜನತೆಗೆ ಮೋಸ ಮಾಡಿ ಅಧಿಕಾರಕ್ಕೆ ಬಂದರು. ಜನ ಎಲ್ಲ ಗ್ಯಾರಂಟಿಗಳು ಬರ್ತಾವೆ ಅಂತಕ್ಕಂಥ ನಿರೀಕ್ಷೆಯಲ್ಲಿದ್ರು. ಆದರೆ ಇವತ್ತು ಬಹಳಷ್ಟು ಕಡೆಗಳಲ್ಲಿ ಗ್ಯಾರಂಟಿ ಅಂತೂ ತಲುಪಲೇ ಇಲ್ಲ. ಆದರೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಂಥೇಳಿ ಇವತ್ತಿನ CM ಸಾಹೇಬರು, ಅವರ ಮಂತ್ರಿಮಂಡಲದ ಸದಸ್ಯರು ಎಲ್ಲರೂ ಕೂಡ ಭಾಷಣಗಳಲ್ಲಿ ಹೇಳ್ತಾ ಇದ್ರು. ಒಕ್ಕಲಿಗ ಒಕ್ಕದಿದ್ದರೆ ಅಂದರೆ ನಮ್ಮ ದೇಶದಲ್ಲಿ ರೈತ ಉಳುಮೆ ಮಾಡಿ ಬೆವರು ಸುರಿಸಿ ಕಷ್ಟಪಟ್ಟು ಬೆಳೆ ಬೆಳೆಯದೇ ಇದ್ರೆ ನಾವು ಯಾರೂ ಕೂಡ ಜೀವಂತವಾಗಿರೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಆದರೆ ಇವತ್ತು ಆ ರೈತ ತನ್ನ ಬೆವರನ್ನು ಹರಿಸಿ ಕಷ್ಟಪಟ್ಟು ದುಡಿದು ಅನ್ನವನ್ನು ಬೆಳೆಯನ್ನು ತೆಗೆದಾಗ ನಾವು ಇವತ್ತು ಇಷ್ಟು ಸಂತೋಷದಿಂದ ಜೀವಂತವಾಗಿರೋದಕ್ಕೆ ಸಾಧ್ಯ ಇದೆ. ಆದರೆ ಎಲ್ಲರೂ ಕೂಡ ಈ ಸರ್ಕಾರ ರೈತನ ಬಗ್ಗೆ ಮಾತಾಡಿದರೆ ಹೊರತು ರೈತನ ಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಕಾರ್ಯ ವಿಫಲವಾಗಿದೆ ಅಂತಕ್ಕಂಥ ಒಂದು ಆರೋಪವನ್ನು ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ಸದಸ್ಯರು ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಾವು ಪ್ರತಿಯೊಂದು ಗ್ರಾಮೀಣ ಭಾಗದಲ್ಲಿ ರೈತರು ಒದ್ದಾಡ್ತಾ ಇದ್ದಾರೆ. ರೈತರು ಬಂದು ನಮ್ಮ ಹತ್ರ ತಮ್ಮ ಗೋಳನ್ನ ಹೇಳ್ಕೊತಾ ಇದ್ದಾರೆ. ಇವತ್ತು ಕರೆಂಟ್ ಸಿಗೋದಿಲ್ಲ, ಯಾಕಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಪ್ರತಿಯೊಂದು ಹಳ್ಳಿಗೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ 7 ತಾಸು ಕರೆಂಟ್ ಅನ್ನ ಕರೆಕ್ಟ್ ಆಗಿ ನಾವು ಕೊಡ್ತಾ ಇದ್ವಿ. ಜನ ರೈತರು ಅವರ ಹೊಲಗದ್ದೆಗಳಿಗೆ ನೀರು ಉಣಿಸುವಂತದ್ದು ಇರ್ಬೋದು, ಜನ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ಳುವಂತದ್ದು ಇರ್ಬೋದು, ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳು, ಯಾಕಂದ್ರೆ ಶಿಕ್ಷಣದ ಮಹತ್ವ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವತ್ತು ಎಲ್ಲ ಪಾಲಕರಿಗೂ ಕೂಡ ಗೊತ್ತಿರುವಂತದ್ದು. ಇವತ್ತು ರೈತ ಕಷ್ಟ ಪಡಬೇಕಾದ್ರೆ ನೀವು ಯಾರು ಕೂಡ ಸರ್ಕಾರದಿಂದ ಸ್ಪಂದನೆ ಮಾಡ್ತಾ ಇಲ್ಲ. ಇವತ್ತು ಎಷ್ಟೋ ಕಳೆದ ಬಾರಿ ಮುಂಗಾರು ಸರಿ ಆಗ್ಲಿಲ್ಲ ಅಂತ ಹೇಳಿ ನಮ್ಮ ರಾಜ್ಯದಲ್ಲಿ 42 ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು. ಆ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು, ಈಗ ಬರಗಾಲ ಬಿದ್ದಿದೆ. ಈ ಸರ್ಕಾರ ನೀವು ಕರೆಂಟ್ ಕೊಡ್ತಾ ಇಲ್ಲ, ಈಗ ಎಷ್ಟು ಜನರಿಗೆ ಒಂದು ಬಲೆ ಪಶುಗಳಾಗಿ ನೀವು ಮಾಡ್ತಾ ಇದ್ದೀರಿ ಅಂತಕ್ಕಂತ ಒಂದು ಪ್ರಶ್ನೆಯನ್ನ ನಾವೆಲ್ಲರೂ ಕೂಡ ನಿಮಗೆ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಸರಿಯಾಗಿ ಕರೆಂಟ್ ಕೊಡುವಂತದ್ದು ಆಗ್ಲೇಬೇಕು, ಯಾಕಂದ್ರೆ ಸರ್ಕಾರ ಅಂದಮೇಲೆ ನೀವು ಜನಸಾಮಾನ್ಯರ ಕಷ್ಟಕ್ಕೆ ಸ್ಪಂದಿಸಿದಾಗ ಮಾತ್ರ ನೀವು ಒಂದು ಒಳ್ಳೆ ಸರ್ಕಾರವನ್ನ ನಡೆಸಿದಿರಿ ಅಂತಕ್ಕಂತ ಮಾತುಗಳು ಬರ್ತವೆ. ಆದ್ರೆ 5 ತಿಂಗಳಿಗೆನೆ ವಿಫಲತೆಯನ್ನು ಹೊಂದಿರತಕ್ಕಂತ ವೈಫಲ್ಯತೆಯನ್ನು ಒಳಗೊಂಡಂತ ಸರ್ಕಾರ ಇವತ್ತಿನ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ 7 ಗಂಟೆ ನಮಗೆ ಕರೆಂಟ್ ವ್ಯವಸ್ಥೆ ಬೇಕು. ಮಕ್ಕಳ ಅಭ್ಯಾಸ ಇರ್ಬೋದು, ರೈತರ ಹೊಲಗದ್ದೆಗಳಿರ್ಬೋದು, ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅಂತಕ್ಕಂಥದ್ದು ಇರ್ಬೋದು. ಹಾಗಾಗಿ ಇವತ್ತು ಇದು ಹೇಳ್ತಾರಲ್ಲ, ಏ ಸಿರ್ಫ್ ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ ಹೇ, ಹಾಗಾಗಿ ಇದು ಕೇವಲ ಇದು ಪ್ರಾರಂಭಿಕ ಹಂತದಲ್ಲೇ ರೈತರ ಹೋರಾಟ. ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಂತೇಶ ಕವಟಗಿಮಠ ಮಾತನಾಡಿ, ರಾಜ್ಯದಲ್ಲಿ ಒಟ್ಟು 1130 ಮೆಗಾವ್ಯಾಟ್ ವಿದ್ಯುತ್ 14,000 ಬಳಕೆ ಆಗ್ತಿದೆ. ಆದರೂ ಕಾಂಗ್ರೆಸ್ ಸಮರ್ಪಕ ವಿದ್ಯುತ್ ಕೊಡ್ತಿಲ್ಲ ಎಂದು ಆಗ್ರಹಿಸಿದರು. ನದಿ ಮೂಲದಲ್ಲಿ ನೀರಿದ್ರೂ ವಿದ್ಯುತ್ ಕೊರತೆಯನ್ನು ರೈತರು ಸಂಕಷ್ಟ ಪಡ್ತಿದ್ದಾರೆ. ರೈತರು ಬೆಳೆ ಉಳಿಸಿಕೊಳ್ಳಲು ಸಮರ್ಪಕ ವಿದ್ಯುತ್ ಕೊಡಬೇಕೆಂದು ಒತ್ತಾಯಿಸಿದರು. 5 ತಿಂಗಳು ಮುಗಿದು ಈ 6ನೇ ತಿಂಗಳಲ್ಲಿ ಕಾಂಗ್ರೆಸ್ಸಿನ ನಿಜ ಬಣ್ಣ ಬಯಲಾಗಿದೆ. ಸುಳ್ಳು ಗ್ಯಾರಂಟಿಗಳ ಮುಖಾಂತರ
ಜನರಿಗೆ ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ತನ್ನ ರೈತ ವಿರೋಧಿ ನೀತಿಯನ್ನು ಅನುಸರಿಸಿ ಉಚಿತ ಕರೆಂಟ್ ಅನ್ನು ಕೊಡ್ತೀವಿ ಅಂತ ಹೇಳಿ ರಾಜ್ಯದ ಜನತೆಗೆ ಮೋಸ ಮಾಡಿದ ಸರ್ಕಾರಕ್ಕೆ ಧಿಕ್ಕಾರವನ್ನು ಕೂಗಬೇಕು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಇರತಕ್ಕಂತ ಜನತೆ ಕಳೆದ 4 ತಿಂಗಳಲ್ಲಿ ಮಳೆ ಆಗದೆ ಬರೇ ಜುಲೈ ತಿಂಗಳಲ್ಲಿ 10 ದಿನಗಳ ಕಾಲ ನಮ್ಮ ಜಿಲ್ಲೆಗೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಮಳೆಯನ್ನು ನಾವು ನೋಡಿದ್ದೀವಿ ಹೀಗಾಗಿ ಸಂಪೂರ್ಣ ಉತ್ತರ ಕರ್ನಾಟಕ ಮಳೆಯಿಂದ ವಂಚಿತವಾಗಿರತಕ್ಕಂತ ನಮ್ಮ ಜಿಲ್ಲೆಯನ್ನ ಬರಗಾಲ ಅಂತ ಹೇಳಿ ಘೋಷಿಸಲಿಕ್ಕೆ 3 ತಿಂಗಳು ತಗೊಂಡ್ರು ನಿಮಗೆ ಇಡಿ ಉತ್ತರ ಕರ್ನಾಟಕದ ರೈತರು ಕೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇದು ನಿಮ್ಮ ರೈತ ಪರವಾಗಿರತಕ್ಕಂತ ನಿಲುವೆ ಸತತವಾಗಿ 7 ಗಂಟೆ ಕರೆಂಟ್ ಅನ್ನು ಕೊಡ್ತೀವಿ ಅಂತ ಹೇಳಿ ವಾಗ್ದಾನವನ್ನು ಮಾಡಿದ ನೀವು ಕಳೆದ 2 ತಿಂಗಳಲ್ಲಿ ಬರೀ 1 ಗಂಟೆ 2 ಗಂಟೆ ಕರೆಂಟ್ ಅನ್ನು ಕೊಡ್ತಾ ಇದ್ದೀರಿ ಯಾವ ರೈತ ಪರವಾಗಿರತಕ್ಕಂತ ಸರ್ಕಾರ ಅಂತ ಹೇಳಿದ ನೀವು ಉಚಿತ ಕರೆಂಟ್ ಅನ್ನು ಕೊಡ್ತೀವಿ ಅಂತ ಹೇಳಿ ಗ್ಯಾರಂಟಿಯನ್ನು ಕೊಟ್ಟಂತ ನೀವು ರೈತರಿಗೆ ಮೋಸವನ್ನು ಮಾಡಿದಿರಂತ ಮಾತನ್ನ ಹೇಳಬೇಕಾಗ್ತದೆ 27 ಮೆಗಾವ್ಯಾಟ್ ಇತರ ಹೈಡಲ್ ಪ್ರಾಜೆಕ್ಟ್ ನಿಂದ 640 ಮೆಗಾವ್ಯಾಟ್ ಸೆಂಟ್ರಲ್ ಗ್ರಿಡ್ ನಿಂದ 3794 ಮೆಗಾವ್ಯಾಟ್ ಎನ್ಸಿಪಿ ವಿಂಡ್ ಕೋಜನರೇಷನ್ ಮತ್ತು ಸೋಲಾರ್ ನಿಂದ 1014 ಮೆಗಾವ್ಯಾಟ್ ಹೀಗೆ ಒಟ್ಟು ಉತ್ಪಾದನೆ 1130 ಆದರೆ ರಾಜ್ಯದ ರೈತರಿಗೆ ಬೇಕಾಗತಕ್ಕಂತ ಮತ್ತು ಇಂಡಸ್ಟ್ರಿಗಳಿಗೆ ಬೇಕಾಗತಕ್ಕಂತ ಒಟ್ಟು ವಿದ್ಯುತ್ 14000 ಮೆಗಾವ್ಯಾಟ್ ಹೀಗೆ 4000 ಮೆಗಾವ್ಯಾಟ್ ನ ಕೊರತೆ ಇಡೀ ರಾಜ್ಯದಲ್ಲಿ ಇವತ್ತು ರೈತರನ್ನ ಕರೆಂಟ್ ಕೊಡ್ತೀನಿ ಅಂತ ಹೇಳಿದ ನೀವು ಬರೀ 1 ತಾಸು 2 ತಾಸು ಕರೆಂಟ್ ಅನ್ನು ಕೊಡ್ತಾ ಇದ್ದೀನಿ ಪಕ್ಕದಲ್ಲಿ ಹರಿತಕ್ಕಂತ ಕೃಷ್ಣೆ ತುಂಬು ಹರಿತಾ ಇದ್ದಾಳೆ ಆದರೆ ನೀವು ಕರೆಂಟ್ ಅನ್ನು ಕೊಡ್ತಾ ಇಲ್ಲ ದೂಧಗಂಗಾ ನದಿಯಲ್ಲಿ ನೀರಿದೆ ವೇದಗಂಗಾ ನದಿಯಲ್ಲಿ ನೀರಿದೆ ಘಟಪ್ರಭಾದಲ್ಲಿ ನೀರಿದೆ ಆದರೆ ತಾವು ಕರೆಂಟ್ ಅನ್ನು ಕೊಡ್ತಾ ಇಲ್ಲ ಬೋರ್ನಲ್ಲಿ ನೀರಿದೆ ಕಳೆದ 4 ತಿಂಗಳಿಂದ ರೈತ ತಾನು ಬೆಳೆದ ಬೆಳೆಯನ್ನ ಸಂಪೂರ್ಣ ಮಾಡಬೇಕು ಮಳೆ ಆಗದೆ ಇದ್ರೂ ಸಹಿತ ಕಷ್ಟಪಟ್ಟು ಸಾಲ ಮಾಡಿ ಬೆಳೆಗಳನ್ನು ಬೆಳೆದಿದ್ದಾನೆ ಸಂಸದ ಅಣ್ಣಸಾಹೇಬ ಜುಲ್ಲೆ ಮಾತನಾಡಿ ರಾಜ್ಯದಲ್ಲಿ ಮಳೆ ಕೊರತೆಯಿಂದ ವಿದ್ಯುತ್ ಸಮಸ್ಯೆ ಆಗಿರಬಹುದು ಆದರೆ ಬೇರೆ ರಾಜ್ಯದಿಂದ ವಿದ್ಯುತ್ ಖರೀದಿಸಿ ರೈತರಿಗೆ ಸಮರ್ಪಕ ವಿದ್ಯುತ್ ಕೊಡಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ರೈತರಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಉದ್ಯೋಗಗಳಿಗೂ ಕೂಡ ಕರೆಂಟ್ ಏನು ಮೊದಲಿನ ಸರ್ಕಾರ 7 ತಾಸು ಕೊಡ್ತಿರೋ ಅದನ್ನ ಈಗಾಗಲೇ 3 ತಾಸಿಂದ 5 ತಾಸು ತಂದ ಅದು 7 ತಾಸು ನಮಗೆ ಸಿಗಲೇಬೇಕು ಅದೇ ಪ್ರಕಾರ ಈಗಾಗಲೇ ಕರೆಂಟ್ ಬಿಲ್ಗಳನ್ನ ಎಲ್ಲರೂ ಕೂಡ ದುಬಾರಿಯಾಗಿ ಮಾಡಿದ ಗ್ಯಾರಂಟಿ ನೆಪದಲ್ಲಿ ಒಂದು ಕೈಲಿ ಕೊಟ್ಟು ಒಂದು ಕೈಲಿ ತಗೊಳ್ಳುವಂಥ ಕೊಡುವಂಥ ಕೆಲಸ ಅಂದ್ರೆ ಈಗಾಗಲೇ ದುಬಾರಿ ಮಾಡಿದರು ಅದೇ ಪ್ರಕಾರ ಇವತ್ತು ಸಬ್ರೇಷ್ ಆಫೀಸ್ನಲ್ಲಿ ಕೂಡ ದುಬಾರಿಯಾಗಿ ಖರೀದಿ ದರವನ್ನು ಕೂಡ ಶುಲ್ಕವನ್ನು ಮಾಡಿದ್ದಾರೆ ಈ ಪ್ರಕಾರವಾಗಿ ಎಲ್ಲದರಲ್ಲಿ ಕೂಡ ಇವತ್ತು ಬರಗಾಲ ತತ್ತರಿಸುವಂತ ಈಗಾಗಲೇ ಬರಗಾಲಂತೂ ಘೋಷಣೆ ಮಾಡಲು ಕೂಡ ತಡವಾಗಿ ಮಾಡಿದ್ರು ಕೂಡ ಇವತ್ತು ಬರಗಾಲದಲ್ಲಿ ಏನೇನು ಬೇಕು ಆ ಪ್ರಕಾರವಾಗಿ ಯಾವುದೇ ಕುಡಿಯೋ ನೀರು ಇರಬಹುದು ಅಥವಾ ಇನ್ನುಳಿದ 10 ಹಲವಾರು ಯೋಜನೆಗಳು ಕೂಡ ಜಾರಿಗೆ ತಂದಿಲ್ಲ ಬರೇ ಡಿಕ್ಲೇರ್ ಮಾಡಲ ಆಗಲಿಲ್ಲ ಬರಗಾಲ ಡಿಕ್ಲೇರ್ ಮಾಡಿದ ನಂತರ ಅದಕ್ಕೆ ಸಿಕ್ಕದಂಥ ಎಲ್ಲ ಸವಲತ್ತುಗಳು ಕೂಡ ಆ ಬರಗಾಲ ಡಿಕ್ಲೇರ್ ಮಾಡಿದಲ್ಲಿ ಸಿಗಬೇಕಾಗ್ತದೆ ಅದೇ ಪ್ರಕಾರ ಇವತ್ತು ಎಲೆಕ್ಟ್ರಿಸಿಟಿ ಇಡತಕ್ಕಂಥ ಚಿಕ್ಕೋಡಿ ಜಿಲ್ಲೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ 4 ತಾಲೂಕು ಇರ್ಬೋದು 6 ತಾಲೂಕು ಮತ್ತು 8 ಕ್ಷೇತ್ರಗಳಲ್ಲಿ ಸುಮಾರು ದಿವಸದಿಂದ ಇವತ್ತು ನೀರಿದ್ರೂ ಕೂಡ ಕರೆಂಟನ್ನು ನಮ್ಮ ರೈತರೆಲ್ಲರೂ ಅನುಭವಿಸುತ್ತಿದ್ದಾರೆ ರಾತ್ರಿಯಲ್ಲಿ ಕೂಡ ಇಲ್ಲ ಹಗಲಿಯಲ್ಲಿ ಕೂಡ ಇಲ್ಲ ಈ ಪ್ರಕಾರವಾಗಿ ಇರೋದ್ರಿಂದ ನಮ್ಮ ಈ ಪ್ರತಿಭಟನೆ ನಿತ್ಯ ನಿರಂತರ ಕರೆಂಟ್ ಚೆನ್ನಾಗಿ ಕೊಡುವವರಿಗೆ ಮತ್ತು ದುಬಾರಿ ಬಿಲ್ ಕಡಿಮೆ ಮಾಡುವವರಿಗೆ ಇದೇ ಪ್ರಕಾರ ಮಹೇಶ್ ಕೋಟಕುಮಾರ್ ಹೇಳಿದ ಪ್ರಕಾರ ಈ ಒಂದು ಪ್ರತಿಭಟನೆಯು ಬೆಂಗಳೂರುವರೆಗೆ ಕೂಡ ತಗೊಂಡು ಹೋಗಲ್ಲ ಎಲ್ಲ ರೈತರು ಕೂಡ ಈಗಾಗಲೇ ಮುಂದಾಗಿದ್ದಾರೆ ಇವತ್ತು ಇಡೀ ಒಂದು ಕರ್ನಾಟಕ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಜನತೆ ಕೂಡ ಕರೆಂಟ್ನಿಂದ ಬಹಳಷ್ಟು ನೋವನ್ನು ಉಂಟಾಗಿದೆ ಆದ ಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಹೆಚ್ಚದ್ದು ಇವತ್ತು ಇರ್ತಕ್ಕಂಥ ನಮ್ಮ ಜನರ ನೋವನ್ನು ಸ್ಪಂದಿಸಿ ಈ ಒಂದು ಎಲೆಕ್ಟ್ರಿಸಿಟಿ ಬೋರ್ಡ್ನವ್ರಿಗೆ ಮೊದಲೇ ತಿಳಿಸಿದ ಪ್ರಕಾರ ಅವ್ರು ಈಗಾಗಲೇ ಕರೆಂಟನ್ನು ಮೇಲಿನವರು ಖರೀದಿ ಮಾಡಬೇಕಿತ್ತು ಆದರೆ ಯಾವುದೇ ಖರೀದಿ ಮಾಡಿಲ್ಲ ಖರೀದಿ ಇನ್ನು ಮೇಲೆ ಮಾಡಿದ್ರೆ ಕೂಡ
ಇನ್ನು ಮತ್ತೆ ತಡವಾಗಿ ಆಗ್ಬೋದು. ಯಾಕಂದ್ರೆ ಯಾವಾಗ ಮುಂದೆ ನಮಗೆ ಅಡಚಣೆ ಬರ್ತದ ಅದಕ್ಕಿಂತ ಮುಂಚೆನೆ ಸರ್ಕಾರದವರು ಆ ಯೋಜನೆಗಳ ವಿಚಾರ ಮಾಡಿ ಅದು ಖರೀದಿ ಮಾಡಿ ರೈತರಿಗೆ ಕೊಡುವಂತ ಯೋಜನೆ ಮಾಡಬೇಕಿತ್ತು. प्रतिभटने शासक दुर्योधन ऐहोळे बीजेपी रैत मोर्चा राज्य उपाध्यक्ष दुंडप्प वेंडवाडे बीजेपी जिलाध्यक्ष डॉक्टर राजेश नेर्ली महेश बाते सुरेश बेल्लद अशोक हरगापूरे प्रभु डब्बन्नवर एंपी पाटील पवन पाटील सतीश अप्पाजिगोळ संचु अरगे रमेश काणन्नवर संचु पाटील मुंतादवरिद्रु. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಸುತ್ತ.